ಆಷಾಢ ಆಫರ್ ಅಲ್ಲಿ ಇವಾಗ ಆಷಾಢದಲ್ಲೇ ಮನೆ ಕಟ್ಟಿಸ್ಕೋಬೇಕಂತ ಹಾಗೇನಿಲ್ಲ, ಹಂಗೇನಿಲ್ಲ. 4 ಪ್ಯಾಕೇಜಸ್ ನಮಗೆ ವಿತ್ ಇಂಟೀರಿಯರ್ ಬರುತ್ತೆ ಸರ್. ವಿತ್ ಇಂಟೀರಿಯರ್ ಬರುತ್ತೆ, ಟೋಟಲಿ 9 ಪ್ಯಾಕೇಜಸ್ ಪ್ಯಾಕೇಜಸ್ ಇದೆ. ಈ ಯಾರ್ಯಾರಿಗೆ ಕಮ್ಮಿ ಬಜೆಟ್ ಅವ್ರಿಗೂ ಕೂಡ ಅವ್ರ ಕನ್ಸ್ ನನ್ಸಾಗ್ಲಿ, ಮನೆ ಒಂದ್ ಸರ್ವಿಸ್ ತರ. ಹೌದು, ಒಂದ್ ಸರ್ವಿಸ್ ತರ ಮಾಡ್ತಾ ಇದ್ದೀವಿ. ಇದು ಆಫರ್ ಕೊಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ನೀವು ಕ್ವಾಲಿಟಿ ಏನಾದ್ರೂ ಕಾಂಪ್ರಮೈಸ್ ಮಾಡಿ ಎಲ್ಲ ಚೆಕ್ ಮಾಡಬಹುದು. ಬೇರೆ ಎಲ್ಲ ಕಂಪ್ನಿಗಳಿಗೂ ಕೂಡ ಓಡಾಡ್ಕೊಂಡ್ಬಿಟ್ಟು ಬಂದು ಕಾಂಪಿಟೇಟಿವ್ ಪ್ರೈಸ್ ತಗೊಳ್ಳೋದಕ್ಕೆ, ಮತ್ತೆ ಏನು ಏನು ಕಮಿಟ್ ಆಗ್ತೀವೋ ಅದು ಆ ಕೆಲಸ ತಗೊಳ್ಳೋದಕ್ಕೆ ಆರ್ ಸಿ ಸಿಗೆ ಬರ್ಬೋದು. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನಿಮ್ ಕನ್ನಡಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ವಿಶೇಷ ವಿಡಿಯೋ ಜೊತೆ. ಅದು ಸಿಕ್ಕರೆ ಆಲ್ರೆಡಿ ತಮ್ಮನೇಲ್ ಮೇಲೆ ನೋಡಿದ್ದೀರಾ, 5 ಲಕ್ಷದ ಅಪ್ ಟು 5 ಲಕ್ಷದ ಇಂಟೀರಿಯರ್ ನಿಮಗೆ ಉಚಿತವಾಗಿ ಬರ್ತಾ ಇದೆ ಈಗಿನ ಕಾಲದಲ್ಲಿ. ಹಾ, ಮಾಡೋ ಪ್ರಾಜೆಕ್ಟ್ ಮೇಲೇ ಇನ್ನ 5 ಲಕ್ಷ ರೂಪಾಯಿ ಬಿಲ್ ಮಾಡೋರು ಇರ್ಬೇಕಾದ್ರೆ, ಯಾರು ಗುರು ಇದು ನಮ್ಗೆ 5 ಲಕ್ಷ ರೂಪಾಯಿ ಇಂಟೀರಿಯರ್ ಕೊಡ್ತಾ ಇದ್ರೆ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ, ಇನ್ಯಾರೂ ಅಲ್ಲ, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಆರ್ ಸಿ ಸಿ ರಿಲಯಬಲ್ ಕನ್ಸಲ್ಟೆಂಟ್ಸ್ ಅಂಡ್ ಕನ್ಸ್ಟ್ರಕ್ಷನ್. ಇವರು ಆಷಾಢ ಆಫರ್ ಅಂತ ಹೇಳ್ಬಿಟ್ಟು ಒಂದು ಒಳ್ಳೆ ಆಫರ್ ಅನ್ನ ತಗೊಂಬಂದಿದ್ದಾರೆ. ಸೊ ಅದು ಏನು ಆಫರ್, ಏನ್ ಕತೆ, ಆರ್ ಸಿ ಸಿ ಕಡೆಯಿಂದ ಹನುಮಂತ್ ಸರ್ ಇದ್ದಾರೆ, ವೆಲ್ಕಮ್ ಮಾಡೋಣ ಸರ್. ನಾವ್ರ ಹತ್ರನೇ ಕೇಳೋಣ ಸರ್. ನಮಸ್ಕಾರ. ನಮಸ್ತೆ. ಏನ್ ಸರ್ ಬೊನಾನ್ಸರ್ ತಗೊಂಬಂದ್ಬಿಟ್ಟಿದ್ದೀರಾ? ಹೌದು ಸರ್. ಹಾ, ಯಾಕಂತಂದ್ರೆ 5 ಲಕ್ಷ ರೂಪಾಯಿಲಿ ನಮ್ಗೆ ಗೊತ್ತಿರೋ ಪ್ರಕಾರ ಎಷ್ಟೋ ಜನರಿಗೆ ಕಂಪ್ಲೀಟ್ ಇಂಟೀರಿಯರ್ ಆಗೋಗ್ಬಿಡುತ್ತೆ ಅಲ್ವಾ, ಮುಗಿದ ಮನೆಯೇ ಮುಗಿದೋಗ್ಬಿಡುತ್ತೆ. ಅಂಥದ್ರಲ್ಲಿ ನೀವು ಅದನ್ನು ಫ್ರೀ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀರಾ. ಸೊ ಫಸ್ಟ್ ಆಫ್ ಆಲ್ ನಾನು ಕೇಳುವಂಥದ್ದು, ಈ ಆಫರ್ ತರೋದಕ್ಕೆ ಏನು ಕಾರಣ, ಯಾಕೆ ತೊಗೊಂಡ್ಬರ್ತಾ ಇದ್ದೀರಾ ಸರ್? ಒಂದು ಏನಂತಂದು ಹೇಳಿದ್ರೆ, ಕಸ್ಟಮರ್ ಬಂದವರೆಲ್ಲರೂ ಏನಾರು ಆಫರ್ ಇದೆಯಾ ಆಫರ್ ಇದೆಯಾ ಅಂತ, ಆಷಾಢ ಬೇರೆ ನಡೀತಾ ಇದೆ, ಆಷಾಢ ಬೇರೆ ನಡೀತಾ ಇದೆ ಅಂತಂತೇಳಿ. ಆಮೇಲೆ ಲಾಸ್ಟ್ ಇಯರ್ ಕೂಡ ನಾವು ಒಂದು ಆಫರ್ ಮಾಡಿದ್ವಿ, ಇದೇ ಥರನೇ ಒಂದು ಬೇರೆನೂ ಆಫರ್ ಮಾಡಿದ್ವಿ. ಬಟ್ ಅದೊಂದು ಅವಾಗಿಂದ ನೋಡ್ತಾ ಇರ್ತಾರಲ್ಲ, ಸೊ ಆಷಾಢ ಆಫರ್ ಏನಿದೆ ಏನಿದೆ ಅಂತಂತೇಳಿ ತುಂಬ ಜನ ಕೇಳ್ತಾ ಇದ್ದಾರೆ. ಇದು ಜನರ ಬೇಡಿಕೆ ಮೇರೆಗೆ ಮಾಡಿರೋ ಬೇಡಿಕೆ ಮೇರೆಗೆ. ಆಮೇಲೆ ಎಷ್ಟೊಂದು ಜನ ಇವಾಗ ಏನು ಮಾಡಬೇಕು ಅಂತ ಇರ್ತಾರೆ, ಬಟ್ ಏನಾರು ನೋಡೋಣ, ಇವ್ ನಾವು ಒಂದು ಫೋನ್ ತಗೋಬೇಕು ಅಂತಂತ ಹೇಳಿದ್ರೆ ಹಿಂಗೆ ಈಗ ಮುಂದೆ ಆಗ್ತಾ ಇರ್ತೀವಿ. ಯಾವ್ದೋ ಒಂದು ಸೇಲ್ಸ್ ಅಂತಂತ ಬಂದಾಗ, ಇಲ್ಲಾಂದ್ರೆ 10,000 5,000 ಬಂದಾಗ ಯಾವಾಗ ತಗೊಂತೀವಲ್ಲ, ಆ ಥರದ್ದು ಒಂದು ಟೈಮ್ ಅಂತಂತ ಹೇಳ್ಬೋದು. ಯೂಶ್ವಲಿ ರೆಗ್ಯುಲರ್ ಆಷಾಢ ಆಫರ್ ಮಾಡೋದ್ರಿಂದ ಈ ಸದಿನೂ ಕೂಡ ಮಾಡ್ತಾ ಇದೀವಿ. ಒಂದು ಡೌಟ್ ಇದೆ ಸರ್ ನಂದು, ಲೈಕ್ ತುಂಬಾ ಜನ ನಾವು ಆಷಾಢದಲ್ಲಿ ಮನೆ ಕಟ್ಟೋದು ಬೇಡ ಸರ್ ನಮಗೆ ಅಂತ ಹೇಳ್ತಾರೆ. ಸೊ ಅವರು ಕೂಡ ಬುಕ್ ಮಾಡ್ಕೋಬಹುದಾ? ಎಸ್ ಸರ್. ಇವಾಗ ಏನಂತಂದ್ರೆ, ಇವಾಗ ಆಷಾಢ ಆಫರ್ ಅಲ್ಲಿ ಇವಾಗ ಆಷಾಢದಲ್ಲೇ ಮನೆ ಕಟ್ಟಿಸ್ಕೋಬೇಕು ಅಂತಂದ್ ಹಂಗೇನಿಲ್ಲ. ಇವಾಗ ಬಂದು ಬುಕಿಂಗ್ ಮಾಡ್ಕೊಂಡು ಪ್ರೋಸೆಸ್ ಮಾಡ್ಕೊಂಡು ಏನು ಡಿಸೈನ್ ಫೇಸ್ ಇದೆ ಅದನ್ನೆಲ್ಲ ಮುಗಿಸ್ಕೊಳ್ಳೋದು, ಅಗ್ರಿಮೆಂಟ್ ಕ್ಲೋಸ್ ಮಾಡ್ಕೊಳ್ಳೋದು, ಈ ಪ್ರೋಸೆಸ್ ಮಾಡ್ಕೋಬಹುದು ಸರ್. ಈ ಪ್ರೋಸೆಸ್ ಮಾಡ್ಕೊಳ್ಳೋರ್ಗು ಇದು ಅಪ್ಲಿಕೇಬಲ್ ಸರ್. ಜಸ್ಟ್ ಬುಕ್ ಮಾಡಿ ಡಿಸೈನ್ ಫೈನಲೈಸ್ ಮಾಡ್ಕೊಂಡ್ಬಿಟ್ರೆ ಹೆಂಗೋ ಒಂದು 20 ದಿನ ಬೇಕೇ ಬೇಕು. 20 ದಿನ ಬೇಕೇ ಬೇಕು ಅದನ್ನ ಇದರಲ್ಲೇ ಮಾಡ್ಕೊಬಿಡ್ಲಿ. ಕನ್ಸ್ಟ್ರಕ್ಷನ್ ಶ್ರಾವಣದಲ್ಲೇ ಮಾಡ್ಕೋಬಹುದು. ನೋಡಿದ್ರಲ್ಲ ವೀಕ್ಷಕರೆ, ಇವಾಗಲೇ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತಿಲ್ಲ, ಬುಕಿಂಗ್ ಮಾಡ್ಕೊಳ್ಳಿ ಸಾಕು. ಜಸ್ಟ್ ಒಂದು ಮಿನಿಮಮ್ ಅಮೌಂಟ್ ಅನ್ನ ಕೊಟ್ಬಿಟ್ಟು ನೀವು ಬುಕಿಂಗ್ ಮಾಡ್ಕೊಂಡ್ರೆ ಸಾಕು, ಆಮೇಲೆ ಮನೆ ಕಟ್ಕೊಂಡ್ರೆ ಆಯ್ತು, 5 ಲಕ್ಷದ ಇಂಟೀರಿಯರ್ ಅಂತೂ ಸಿಗುತ್ತೆ. ಈ ಬುಕಿಂಗ್ ಅಂತ ಬಂದಾಗ ಜನರ ಮನಸ್ಸಲ್ಲಿ ಬರೋದು ಎಷ್ಟು ಕಟ್ಕೊಡ್ತಾರಪ್ಪ ಅನ್ನೋದೊಂದು ಯೋಚನೆ ಬರುತ್ತೆ. ನಿಮ್ಮ ಪ್ಯಾಕೇಜಸ್ಗಳು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಎಲ್ಲಿಗೆ ಎಂಡ್ ಆಗುತ್ತೆ ಸರ್? ನಮ್ದು ಇವಾಗ ಪ್ಯಾಕೇಜಸ್ ಸ್ಟಾರ್ಟ್ ಆಗೋದಂಗೆ ಸ್ಟಾರ್ಟ್ ಆಗೋದು ಅಂತಂತಂದ್ರೆ, ನಾವು ಯೂಶ್ವಲಿ ರೆಗ್ಯುಲರ್ ಎಲ್ಲ ಕಡೆ ಅನೌನ್ಸ್ ಮಾಡ್ತಾರೆ, 1,575 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಸರ್. ಸರಿ, ಹೇಳ್ತಾ ಇರಬೇಕಾದ್ರೆ ಸ್ಕ್ರೀನ್ ಮೇಲೆ ಕೂಡ ಬರ್ತಾ ಇರುತ್ತೆ, 1,575 ರೂಪಾಯಿಂದ ಸ್ಟಾರ್ಟ್ ಆದ್ರೆ 2,900 ರೂಪಾಯಿವರೆಗೂ ಇದೆ ಸರ್. ಹೇಳಿ, ಯಾವ್ದು ಇದೆ ಹೇಳಿ ನಮಗೆ ಸರ್. ಸ್ಟಾರ್ಟಿಂಗ್ 1,575 ಇದೆ, ಮತ್ತೆ 1,750 ಇದೆ, ಮತ್ತೆ ಅದಾದ್ಮೇಲೆ 1,900 ಇದೆ, ಆಮೇಲೆ 2,000 ಇದೆ, 2,150 ಇದೆ. ಆಮೇಲೆ ಇಲ್ಲಿ ಗಂಟ ನಮಗೆ ಕನ್ಸ್ಟ್ರಕ್ಷನ್ ಪ್ಯಾಕೇಜಸ್ ಓನ್ಲಿ ಸಿವಿಲ್, ಓನ್ಲಿ ಸಿವಿಲ್. ಆಮೇಲೆ 2,250 ರೂಪಾಯಿಂದ ಅಂದ್ರೆ 2,00,000 ಪರ್ಚದರ ಅಂತ ಏನಿದೆಯಲ್ಲ, ಅಲ್ಲಿಂದ ಸ್ಟಾರ್ಟ್ ಆಗೋದು ವಿತ್ ಇಂಟೀರಿಯರ್ ಸ್ಟಾರ್ಟ್ ಆಗುತ್ತೆ. 2,00,000 ಒಂದಿದೆ, ಮತ್ತೆ 2,50,000 ಮತ್ತೊಂದು ಪ್ಯಾಕೇಜ್ ಇದೆ, ಮತ್ತೆ 2,70,000 ಬಂದಿದೆ, 2,90,000 ಬಂದಿದೆ. ಟೋಟಲ್ 4 ಪ್ಯಾಕೇಜಸ್ ನಮಗೆ ವಿತ್ ಇಂಟೀರಿಯರ್ ಬರುತ್ತೆ ಸರ್. ವಿತ್ ಇಂಟೀರಿಯರ್ ಬರುತ್ತೆ, ಟೋಟಲಿ 9 ಪ್ಯಾಕೇಜಸ್. ಟೋಟಲ್ ಪ್ಯಾಕೇಜಸ್ ಇದೆ. ಸೊ ಈ ಆಫರ್ ಎಷ್ಟು ಪ್ಯಾಕೇಜಸ್ಗೆ ಅವೈಲೇಬಲ್ ಸರ್? ಈ ಪ್ಯಾಕೇಜ್ ಈ ಆಫರ್ ಬಂದ್ಬಿಟ್ಟು ನಮಗೆ ಸ್ಟಾರ್ಟಿಂಗ್ 2 ಪ್ಯಾಕೇಜಸ್ ಮಾತ್ರ ಬಿಟ್ಟು, ಇನ್ನು ಮಿಕ್ಕಿದೆಲ್ಲ ಇನ್ನು ಮಿಕ್ಕಿದ 7 ಪ್ಯಾಕೇಜ್ಗೂ ಕೂಡ ಆಫರ್ ಇರುತ್ತೆ. ಯಾವ್ದಿಲ್ಲ ಯಾವ್ದಿಲ್ಲ? 1,275 ಮತ್ತು 1,750, ಇದೆರಡಕ್ಕೆ ಮಾತ್ರ ಆಫರ್ ಇರೋದು. ಯಾಕಿಲ್ಲ ಸರ್? ಯಾಕಿಲ್ಲ ಇಲ್ಲ, ಇದರಲ್ಲಿ ಏನು ಸೀಕ್ರೆಟ್ ಏನಿಲ್ಲ ಸರ್. ಅದು ಆ ನಂಬರ್ ಅಲ್ಲಿ ಕೆಲಸ ಮಾಡೋದೆ ತುಂಬಾ ಡಿಫಿಕಲ್ಟ್ ಇದೆ. ಆಮೇಲೆ ನಾವು ಸುಮ್ಮನೆ ಜನಗಳಿಗೆ ಏನೋ ಆಫರ್ ಕೊಡ್ತಾ ಇದ್ರೆ ಈ ರೇಟ್ ಅಲ್ಲಿ ಹೆಂಗ್ ಮಾಡ್ತಾ ಇದ್ರೆ ಅಂತಂತ
ಎಲ್ಲರಿಗೂ ಹೆಲ್ಪ್ ಆಗ್ಲಿ ಅಂತ ಸರ್. ಇವಾಗ ಸ್ಟಾರ್ಟಿಂಗ್ ಟೂ ಪ್ಯಾಕೇಜಸ್ ನಾವು ಬರೀ ಐ ಎಂಡ್ ಪ್ಯಾಕೇಜಸ್ ಇಟ್ಕೊಂಡ್ ಕುಂತ್ಕಂತೀವಿ ಅಂತ ಹೇಳಿದ್ರೆ, ಇವಾಗ ಒಂದ್ ಬಜೆಟ್ ಅಲ್ಲಿ ಮಾಡೋಸೋರ್ಗೆ ಅಂತ ಹೇಳ್ಬಿಟ್ಟು ಯಾವ್ದು ಪ್ಯಾಕೇಜಸ್ ಇರಲ್ಲ, ಅವ್ರಿಗೆಲ್ಲ ಆಪ್ಷನ್ ಇರಲ್ಲ. ಹಾಗಾಗಿ ಬಟ್ ಎಲ್ಲಾನು ಬಜೆಟ್ ಅಲ್ಲೂ ನಾವು ಮಾಡಕ್ಕಾಗಲ್ಲ. ಸ್ವಲ್ಪ ಜೊತೆನಲ್ಲಿ ಇದ್ರ ಜೊತೆನಲ್ಲಿ ಕ್ಲಬ್ ಮಾಡಿಕೊಂಡು ಒಂದೆರಡು ಮೂರು ಪ್ರಾಜೆಕ್ಟ್ನ ರನ್ ಮಾಡ್ತಾ ಇರ್ತೀವಿ. ಗೌರ್ಮೆಂಟ್ ಇರೋರಿಗೆ ಬಜೆಟ್ ಕಡಿಮೆ ಇರೋರಿಗೆ ಆ ಪ್ಯಾಕೇಜಸ್ನು ಕೂಡ ಕೊಡ್ತಾ ಇದ್ದೀವಿ. ಸೊ ಮಾಡಿದ್ದೀರಾ, ತುಂಬ ಮಾಡಿದೀರ, ನಾವೇ ನೋಡಿದ್ದೀವಿ ಆ್ಯಕ್ಚುಲಿ. ಸೊ ನೀವು ಹೇಳ್ತಾ ಇರೋವಂಥದ್ದು ರೊಟೇಷನ್ ಆಗಲಿ ಆ್ಯಂಡ್ ಜೊತೆಯಲ್ಲಿ ಈ ಯಾರ್ಯಾರಿಗೆ ಕಮ್ಮಿ ಬಜೆಟ್ ಅವ್ರಿಗೂ ಕೂಡ ಅವ್ರ ಕನ್ಸ್ ನನಸಾಗಲಿ, ಮನೆ ಒಂದು ಸರ್ವಿಸ್ ಥರ. ಹೌದು, ಒಂದು ಸರ್ವಿಸ್ ಥರ ಮಾಡ್ತಾ ಇದ್ದೀವಿ ಅಂತ ಹೇಳಿ. ಅದಕ್ಕೆ ಅಲ್ಲಿ ಮತ್ತೆ ನೀವು 5 ಲಕ್ಷ ಕೊಟ್ಟರೆ ಎಲ್ಲಿಂದ ಸ್ಟಾರ್ಟಿಂಗ್ ಎರಡು ಪ್ಯಾಕೇಜಸ್ ಬಿಟ್ಟು ಇನ್ನು ಮಿಕ್ಕಿದ್ದು 7 ಪ್ಯಾಕೇಜಸ್ ಏನಿದೆ ಎಲ್ಲದಕ್ಕೂ ಇಂಟೀರಿಯರ್ ಪ್ಯಾಕೇಜ್ ಏನು ಆಶೆಡ್ ಆಫರ್ ಮಾಡ್ತಾ ಇದೆಯಲ್ಲ ಅದು ಅಪ್ಲಿಕೇಬಲ್ ಇರುತ್ತೆ. ಓಕೆ, ಈಗ 5 ಲಕ್ಷ ಅಂತ ಹೇಳಿದ್ರೆ ಓಕೆ, ಈಗ 1,750 ರೂಪಾಯಿ ಇಲ್ಲ ಇಲ್ಲ, ಆದ್ರೆ ನೆಕ್ಸ್ಟ್ಗೆ ಎಷ್ಟು ಬರುತ್ತೆ ನಮ್ಗೆ ಅದನ್ನ ಸ್ವಲ್ಪ ಎಕ್ಸ್ಪ್ಲೈನ್. ಅದನ್ನು ಕೂಡ ಹೆಂಗ್ ಮಾಡಿದ್ವಿ ಅಂತ ಹೇಳಿದ್ರೆ, ಇನ್ನು 7 ಪ್ಯಾಕೇಜಸ್ ಉಳಿಯುತ್ತಲ್ಲ, ಸ್ಟಾರ್ಟಿಂಗ್ ಒಂದು 2 ಪ್ಯಾಕೇಜಸ್ಗೆ ನಮಗೆ ಅಪ್ ಟು 1.5 ಲಕ್ಷ ಕವರ್ ಆಗೋಂಗೆ ಇರುತ್ತೆ. ಆಮೇಲೆ ಮತ್ತೆ ನೆಕ್ಸ್ಟ್ 2 ಪ್ಯಾಕೇಜಸ್ಗೆ ಸಾವು ಲೈಕ್ 2,000 ಮತ್ತೆ 2,150 ಅವಕ್ಕೆ ಹೋದ್ವಿ ಅಂತಂತಂದ್ರೆ ನಮಗೊಂದು ಅಪ್ ಟು 1.5 ಲಕ್ಷದವರೆಗೂ ಕವರ್ ಅಪ್ ಆಗಂಗಿರುತ್ತೆ. ಸೊ ಹೈ ಎಂಡ್ ಪ್ಯಾಕೇಜಸ್ ಹೋದ್ವಿ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಾವು 2,700, 2,900 ಆ ಟಾಪ್ 2 ಪ್ಯಾಕೇಜಸ್ ಹೋದ್ವಿ ಅಂತ ಹೇಳಿದ್ರೆ 5 ಲಕ್ಷ ಗಂಟ ಇಂಟೀರಿಯರ್ ಫ್ರೀ ಬರುತ್ತೆ. ಟಾಪ್ ಹೋದಾಗ 5 ಸಿಗುತ್ತೆ. ಹೌದು ಹೌದು, ಮಿಡಲಲ್ಲಿ ಎಲ್ಲದಕ್ಕೂ ಒಂದೇ ಆಫರ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಎಲ್ಲದನ್ನು ಬಜೆಟ್ ಅಲ್ಲೇ ಮಾಡೋದ್ರಿಂದ ಆ ಬಜೆಟ್ಗೆ, ಯಾಕಂದ್ರೆ ಸರಿ ನಾವು ಇದನ್ನ ಆಫರ್ ಮಾಡ್ತಾ ಇರೋದು ಏನಂತಂದ್ರೆ ನಮ್ಗೆ ಏನೋ ಒಂದು ಮಾರ್ಜಿನ್ ಏನಿರುತ್ತಲ್ಲ ಅದ್ರಲ್ಲಿ ಕಟ್ ಡೌನ್ ಮಾಡಿ ಆಫರ್ ಮಾಡ್ತಾ ಇದೀವಿ. ಸೊ ಹಂಗಾಗಿ ಎಲ್ಲ ಬೇಸ್ಡ್ ಆನ್ ದ ಪ್ಯಾಕೇಜಸ್ ಮೇಲೆ ಅದನ್ನ ಡಿವೈಡ್ ಮಾಡ್ತಾ ಇದ್ದೀವಿ. ಆಮೇಲೆ ಬೇಸ್ಡ್ ಆನ್ ಅವರು ಯಾವ ಪ್ಯಾಕೇಜ್ ತಗೊಂತಾರೆ ಅನ್ನೋದೊಂದ್ರ ಮೇಲೆ ಆಫರ್ ಡಿಸೈಡ್ ಆಗುತ್ತೆ. ಆಮೇಲೆ ಬಜೆಟ್ ಸರ್, ಬೇಸ್ಡ್ ಆನ್ ಬಜೆಟ್ ಕೂಡ ಇದು ಸ್ವಲ್ಪ ಬಜೆಟ್ ಪ್ಯಾಕೇಜ್ ಅದರ ಮೇಲೆ ಡಿಪೆಂಡ್ ಆಗಿ ವೇರಿಯಂಟ್ ಆಗುತ್ತೆ. 1,500, 2,000, 3,000, 4,000, 5,000 ಇಲ್ಲಿ ಒಂದು ಡೌಟ್ ಇದೆ ನನಗೆ, ಲೈಕ್ 2,200, 300 ಮೇಲೆ ಹೋಗ್ತಿದ್ದ ವಿತ್ ಇನ್ಕ್ಲೂಡೆಡ್ ಇಂಟೀರಿಯರ್ ಬರುತ್ತೆ. ಹೌದು, ಅದ್ರಲ್ಲಿ ಆಲ್ರೆಡಿ ಇಂಟೀರಿಯರ್ ಇರುತ್ತೆ. ಅದ್ರ ಜೊತೆ ಈ 5 ಲಕ್ಷ ಏನ್ ಮಾಡ್ಬೇಕು ನಾವು ಸರ್? ಅದ್ರಲ್ಲಿ ಏನಂತಂದ್ರೆ ಇವಾಗ ನೋಡಿ, ವಿತ್ ಇಂಟೀರಿಯರ್ ಇರೋದ್ರಲ್ಲಿ ಅದ್ರಲ್ಲೂ ಸ್ವಲ್ಪ ಏನಂದ್ರೆ ಇವ್ ಮನೆಗೆ ಎಷ್ಟು ಇಂಟೀರಿಯರ್ ಮಾಡಿದ್ರು ಸಾಕಾಗಲ್ಲ ಸರ್. ಇವಾಗ ನಮ್ಗೆ ಏನಂದ್ರೆ ಪ್ಯಾಕೇಜ್ ಅಲ್ಲಿ ಒಂದಷ್ಟು ಅಮೌಂಟ್ ಅಂತ ಒಂದಷ್ಟು ಏರಿಯಾಗಳಿಗೆ ವಾರ್ಡ್ರೋಬ್ ಕವರ್ ಮಾಡಿರ್ತೀವಿ, ಕಿಚನ್ ಏರಿಯಾ ಕವರ್ ಮಾಡಿರ್ತೀವಿ, ಒಂದು ಟಿವಿ ಯೂನಿಟ್ ಕವರ್ ಮಾಡಿರ್ತೀವಿ. ಇನ್ನು ಮಿಕ್ಕಿದ್ದೆಲ್ಲ ಇವಾಗ ನೋಡಿ ವಾಲ್ ಪಾರ್ಟಿಷನ್ ಮಾಡ್ಕೋಬಹುದು ಡೆವಲಪ್ಮೆಂಟ್ಗೆ ಅಂತ ಹೇಳ್ಬಿಟ್ಟು, ಇನ್ನೇನೋ ಸ್ವಲ್ಪ ಡೆವಲಪ್ಮೆಂಟ್ ಮಾಡ್ಕೋಬಹುದು, ಪ್ಯಾನ್ಲಿಂಗ್, ಸೀಲಿಂಗ್, ಬೆಡ್ ಈ ತರದ ಲಕ್ಸುರಿ ಐಟಮ್ಸ್ ಗೆಲ್ಲ ಕವರ್ ಮಾಡ್ಕೋಬಹುದು. ಪ್ಯಾಕೇಜ್ ಅಲ್ಲಿ ಇಲ್ಲದೆ ಇರೋದು ಸಾಕಷ್ಟು ಐಟಮ್ ಇರುತ್ತೆ, ಅದರಲ್ಲೆಲ್ಲ ಕವರ್ ಮಾಡ್ಕೋಬಹುದು. ಆಮೇಲೆ ಕಾರ್ಡ್ಸ್ ಇರಲ್ಲ, ಕಾರ್ಡ್ಸ್ ಕೂಡ ಕಾರ್ಡ್ಸ್ ಪ್ರೀಮಿಯಂ ಕಾರ್ಡ್ಸ್ ಎಷ್ಟು ಖರ್ಚಾಗುತ್ತೆ? ಆರಾಮಾಗಿ ವರ್ಕೌಟ್ ಆಗುತ್ತೆ. 3 BHK ಇದೆ ಅಂತ ಹೇಳಿ, 3 ಕಾಟ್ ಹಾಕೊಂಡ್ರೇನೆ 3 ಕಾಟ್ ಆರಾಮಾಗಿ ಹಾಕೋಬಹುದಲ್ಲ ಸರ್, ಫ್ರೀ ಆಫ್ ಕಾಸ್ಟ್ ಅಲ್ಲಿ ಬರುತ್ತೆ. 3 ಕಾಟ್ ಒಳ್ಳೇದು, ಹೈಡ್ರಾಲಿಕ್ ಕಾರ್ಡ್ಸ್ ಹಾಕೋಬಹುದು, ನೀವು ಸೀಲಿಂಗ್ ಮಾಡ್ಕೋಬಹುದು, ಪಿವಿಸಿ ಫಾಲ್ ಸೀಲಿಂಗು, ಜಿಪ್ಸಮ್ ಫಾಲ್ ಸೀಲಿಂಗು, ಯಾವ್ದು ಬೇಕು ಮಾಡ್ಕೋಬಹುದು. ಈ ಯುಟಿಲೈಸೇಷನ್ ಇದೆ ಅಲ್ಲ, ಕೆಲವೊಬ್ರು ಇರ್ತಾರೆ ನಮ್ಗೆ ಸರ್ ನಮ್ಗೆ ಇಂಟೀರಿಯರ್ ಇಷ್ಟೇ ಸಾಕು, ಈ 5 ಲಕ್ಷ ನಮ್ಗೆ ಸಿವಿಲ್ ಅಲ್ಲಿ ಹಾಕೊಡಿ ಸರ್. ಅದ್ರ ಬೇಕಾದ್ರೆ ಆಪ್ಷನ್ ಮಾಡಬಹುದು ಸರ್. ಏನಂತಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಏನೋ ಒಂದು ಟ್ಯಾಂಕ್ ರೂಮ್ ಕಟ್ಟಿಸ್ಕೊಂಡಿರ್ತಾರೆ, ಅದಕ್ಕೆ ಇವಾಗ ಏನೋ ಬಜೆಟ್ ಈಗ ಒಂದು 3 ಲಕ್ಷ ಆಫರ್ ಬಂತು ಅಂತ ಹೇಳಿ, 3 ಲಕ್ಷ ನಾನು ಸಿವಿಲ್ ಅಲ್ಲೇ ಯೂಸ್ ಮಾಡ್ತೀನಿ ಸರ್ ಇಂಟೀರಿಯರ್ ಇರೋ ಪ್ಯಾಕೇಜಸ್ಗೆ ಸಾಕದು ಅಂತ, ಅದಕ್ಕೆ ಮಾಡ್ತೀವಿ ಅಂತಂದ್ರೆ ಮಾಡ್ಕೋಬಹುದು. ಬಟ್ ಕನ್ಸ್ಟ್ರಕ್ಷನ್ ಪ್ಯಾಕೇಜಸ್ಗೆ ಬರೀ ಇಂಟೀರಿಯರ್ ಮಾತ್ರ ಕೊಡಕ್ಕಾಗುತ್ತೆ. ಇಂಟೀರಿಯರ್ ಇರೋದಕ್ಕೆ ಅಲ್ಲಿ ಇಂಟೀರಿಯರ್ ಅಷ್ಟೇ ಸಾಕು ನಮಗೆ ಅಂತ ಹೇಳಿದ್ರೆ, ಅದು ಬೇಕಾದ್ರೆ ಕನ್ಸ್ಟ್ರಕ್ಷನ್ ಏನೋ ಕ್ಲಬ್ ಮಾಡ್ಕೊಳ್ಳೋಕೆ ಸಿವಿಲ್ ಅಲ್ಲಿ ಯೂಸ್ ಮಾಡ್ಕೋಬಹುದು ಅಲ್ವಾ, ಈ ಆಪ್ಷನ್ಸ್ ಕೂಡ ಕೊಡ್ತಾ ಇದ್ದೀರಾ. ಓಕೆ ಸೂಪರ್. ಆಮೇಲೆ ಇದು ಆಫರ್ ಕೊಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ನೀವು ಕ್ವಾಲಿಟಿಲಿ ಏನಾದ್ರೂ ಕಾಂಪ್ರಮೈಸ್ ಮಾಡ್ತಾರೆ, ಚೆಕ್ ಮಾಡ್ಬೋದು ಎಲ್ಲ ಚೆಕ್ ಮಾಡ್ಬೋದು. ಓಕೆ, ಪ್ರತಿಯೊಂದು ಇವಾಗ ನಾವು ನಾರ್ಮಲ್ ಇಂಟೀರಿಯರ್ ಪ್ಯಾಕೇಜ್ ಅಲ್ಲಿ ಏನು ಕೊಡ್ತೀವಲ್ಲ, ಪ್ಲೈವುಡ್ ಇರ್ಬೋದು, ಇಂಜಸ್ ಇರ್ಬೋದು, ನಾವೇನೇನು ಹಾರ್ಡ್ವೇರ್ ಯೂಸ್ ಮಾಡ್ತೀವಲ್ಲ ಅದಿರ್ಬೋದು, ಪ್ರತಿಯೊಂದು ಅಂಡರ್ ವಾರಂಟಿ ಇರೋದೇ ಇರುತ್ತೆ ಸರ್. ಎಲ್ಲ ಕಂಪ್ಲೀಟ್ ವಾರಂಟಿ ಸೇಮ್ ಇರುತ್ತೆ ಸರ್. ಆಮೇಲೆ ಅದಕ್ಕೂ ಕೂಡ ಅಗ್ರಿಮೆಂಟ್ ಅಲ್ಲೇ ಮೆನ್ಷನ್ ಮಾಡ್ಕೊಡ್ತೀವಿ, ಅಗ್ರಿಮೆಂಟ್ ಮಾಡ್ಬಿಡ್ತೀರಾ, ಅಗ್ರಿಮೆಂಟ್ ಅಲ್ಲೇ ಇಷ್ಟು ಆಫರ್ ಅಮೌಂಟ್ ಇದೆ, ಅಡಿಷನಲ್ ಏನೇನು ಇಂಟೀರಿಯರ್ ಬೇಕಂದ್ರೆ ಇಷ್ಟು ಅಡಿಷನಲ್ ಅಮೌಂಟ್ ಇದೆ ಅಂತ ಹೇಳ್ಬಿಟ್ಟು ಹಾಕಿ ಏನೇನು ಮೆಟೀರಿಯಲ್ಸ್ ಬರುತ್ತೆ ಅಂತ ಫಸ್ಟೇ ಡಿಸ್ಕ್ರೈಬ್ ಮಾಡ್ಬಿಡ್ತೀವಲ್ಲ ಸರ್. ಹಾಗಾಗಿ ಏನು ಆಫರ್ ಅಲ್ಲಿ ಬರುತ್ತೆ ಅಂತ ಏನು ಕ್ವಾಲಿಟಿ ಎಲ್ಲ ಏನು ಕಾಂಪ್ರಮೈಸ್ ಇಲ್ಲ, ನಮ್ಮನ್ನ ಹೇಳ್ಕೊಂತಾರಲ್ಲ ಸರ್. ಚೆಕ್ ಮಾಡ್ಬೋದು ನೀವು, ಹಂಗೇನಿಲ್ಲ ಫ್ರೀ ಕೊಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಕಡಿಮೆ ಕ್ವಾಲಿಟಿ ಯಾವುದು ಕೊಡ್ತಾ ಇಲ್ಲ ವೀಕ್ಷಕರೇ. RCC ಮೇಲೆ ಭರವಸೆ ಇಡ್ಬೋದು ನೀವು, ಹೆಂಗೋ ಅಗ್ರಿಮೆಂಟ್ ಮಾಡ್ಬೇಕಾದ್ರೆ ಮಾತಾಡ್ಕೊಳ್ಳಿ, ಯಾವ ಫ್ಲೈಟ್ ಯಾವ್ದು
ಅಲ್ವಾ? ಇಲ್ಲಾಂತಂದ್ರೆ ನಾನೇನು ಹೇಳೋದಂತಂತಂದ್ರೆ, ಸರ್ ಇವಾಗ ಏನು ಮಾಡಿಸ್ತಾ ಇದಾರೆ ಇಂಟೀರಿಯರ್, ಅದನ್ನ ಅಪ್ಗ್ರೇಡ್ ಮಾಡ್ಕೊಳ್ಳಿ. ಕಾಮನ್ ಕಿಚನ್ ಬರುತ್ತೆ, ಅಕ್ರಾಲಿಕ್ ಕಿಚನ್ ಮಾಡ್ಕೊಳ್ಳಿ, ಕಾಮನ್ ವಾಟರ್ ಬರುತ್ತೆ, ಅದನ್ನ ಈ ಗ್ಲಾಸ್ ವಾಟರ್ ಫಿನಿಶ್ ಅಲ್ಲ, ಲ್ಯಾಕೆಡ್ ಗ್ಲಾಸ್ ಬರುತ್ತೆ, ಮೇಲ್ಗಡೆ ಫಾಲ್ ಸೀಲಿಂಗ್ ಜಿಪ್ಸಮ್ ಬರ್ತಾ ಇರುತ್ತೆ, ಪಿವಿಸಿಗೆ ಹೋಗ್ಬಿಡಿ, ಪಿವಿಸಿಗೆ ಹೋಗ್ಬೋದು. ಸೊ ಅಪ್ಗ್ರೇಡ್ ಮಾಡ್ಕೊಳ್ಳಿ. ಮನೆ ಹೆಂಗೋ ಬರ್ತಾ ಇದೆ, ಫ್ರೀಯಾಗಿ 5 ಲಕ್ಷ ರೂಪಾಯಿ ಸಿಗ್ತಾ ಇದೆ ಅಂತಂದ್ಮೇಲೆ ಅದನ್ನ ಸಿವಿಲ್ಗೆ ಹಾಕೋ ಬದಲು ನಾನು ಹೇಳುವಂಥದ್ದು ಇಂಟೀರಿಯರ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ಬೇರೆ ಬೇರೆ ಕಬೋರ್ಡ್ಸ್ಗಳನ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ ವೀಕ್ಷಕರೆ. ಸರ್, ಫೈನಲ್ ಆಗಿ ಈ ಆಫರ್ ಯಾವ್ದಿಂದ ಯಾವ್ದಿಂದ? ಸರ್, ಈ ಆಫರ್ ನಮಗೆ ಇವಾಗ ಜುಲೈ 10 ಇಂದ ಸ್ಟಾರ್ಟ್ ಆಗಿ ಆಗಸ್ಟ್ 10 ವರೆಗೂ ಮಾತ್ರನೇ ಇರುತ್ತೆ ಸರ್. ಯಾಕಂದ್ರೆ ನಾವು ಪರ್ಟಿಕ್ಯುಲರ್ಲಿ ಆಷಾಢಕ್ಕೆ ಅಂತಾನೆ ಮಾಡ್ತಾ ಇದೀವಿ, ಬಟ್ ಆಮೇಲೆ ಮತ್ತೆ ಆಗಸ್ಟ್ 10 ಆದ್ಮೇಲೆ 11th ಬಂದ್ರೂ ಆಫರ್ ಇರಲ್ಲ. ಯಾಕಂದ್ರೆ ನಮಗೆ ಟೈಟ್ ಶೆಡ್ಯೂಲ್ ಅಲ್ಲಿ ಜಸ್ಟ್ ಒಂದು ಇದ್ರಲ್ಲಿ ಏನು ಆಫರ್ ಕೊಡ್ತಾ ಇದೀವಿ ಅಂತಂದ್ರೆ ಇದು ಹೈಯೆಸ್ಟ್ ಆಫರ್ ಇಂದ ಏರ್ ಅಂತಂತ ಹೇಳ್ಬೋದು. ಸೊ ಹಂಗಾಗಿ ಈ ಪರ್ಟಿಕ್ಯುಲರ್ ಟೈಮಲ್ಲಿ ಮಾತ್ರ ಆಫರ್ ರನ್ ಮಾಡೋದು. ಜಸ್ಟ್ 10 ತಾರೀಕಿಗೆ ಎಂಡ್ ಆಗುತ್ತೆ. 12 ಗಂಟೆ ಬಂದ್ರೂ ತೊಂದರೆ ಇಲ್ಲ, ಮುಗಿಸ್ಕೊಂಡು ಹೋಗ್ಬಿಡ್ಬೋದು. 11 ತಾರೀಕು ಆಗಲ್ಲ. ಸೊ ಹೇಳ್ತಿರೋ ಪ್ರಕಾರ ಆಲ್ರೆಡಿ ಆಫರ್ ರನ್ ಆಗಿಬಿಟ್ಟು 3 ದಿನ ಆಗೋಯ್ತು. ಸೊ ಆದ್ದರಿಂದ ವೀಕ್ಷಕರ 3-4 ದಿನ ಆಗೋಗಿದೆ. ಆದಷ್ಟು ಬೇಗ ಕ್ವಿಕ್ ಆಗಿ ಥಿಂಕ್ ಮಾಡಿ, ಕ್ವಿಕ್ ಆಗಿ ಬುಕ್ ಮಾಡಿ. ಫೈನಲ್ ಆಗಿ ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ ಸರ್, ಯಾಕೆ ನಮ್ಮ ವೀಕ್ಷಕರು RCC ನ ಚೂಸ್ ಮಾಡಬೇಕು? ಆಫರ್ ಬಿಟ್ಬಿಡಿ, ಸೈಡಲ್ಲಿ ಇರಲಿ ಸರ್, ನೀವು ಹೇಳಿ ನಿಮ್ಮ ಬಗ್ಗೆ ಒಂದು ಚೂಸ್. ಸರ್, RCCನ ಯಾಕೆ ಚೂಸ್ ಮಾಡಬೇಕು ಅಂತಂದ್ರೆ ಒಂದು ಬೆಸ್ಟ್ ಕ್ವಾಲಿಟಿಗೆ, ಬೆಸ್ಟ್ ಸರ್ವಿಸ್ಗೆ, ಒಂದು ಟ್ರಾನ್ಸ್ಪರೆನ್ಸಿ ಚೆಕ್ ಮಾಡಬೇಕು ಅಂತಂತ ಹೇಳಿದ್ರೆ ಬೇರೆ ಎಲ್ಲ ಕಂಪ್ನಿಗಳಿಗೂ ಕೂಡ ಓಡಾಡ್ಕೊಂಬಿಟ್ಟು ಬಂದು ಕಾಂಪಿಟೇಟಿವ್ ಪ್ರೈಸ್ ತಗೊಳ್ಳೋದಕ್ಕೆ, ಮತ್ತೆ ಏನು ಕಮಿಟ್ ಆಗ್ತೀವೋ ಅದು ಆ ಕೆಲಸನ ತಗೊಳ್ಳೋದಕ್ಕೆ RCCಗೆ ಬರ್ಬೋದು ಅಂತ ಹೇಳ್ಬೋದು. ಆ್ಯಂಡ್ ಆಮೇಲೆ ಸಾಕಷ್ಟು ನಮ್ದು ಆಲ್ರೆಡಿ ಕಸ್ಟಮರ್ ರಿವ್ಯೂಸ್ ನೋಡ್ಬೋದು, ಮತ್ತೆ ನಮ್ದು ಟ್ರ್ಯಾಕ್ ರೆಕಾರ್ಡ್ ನೋಡ್ಬೋದು. ಸೊ ಎಲ್ಲೂ ನಾವು ಕೆಲಸ ತಗೊಂಡು ಈಗ ಎಲ್ಲೂ ಮಧ್ಯದಲ್ಲಿ ಬಿಡೋದಾಗಲಿ ಮತ್ತೊಂದಾಗಲಿ ಅದ್ಯಾವುದೂ ಇವತ್ತವರೆಗೂ ನಾವು ಮಾಡೇ ಇಲ್ಲ. ಸೊ ಹಂಗಾಗಿ ಒಂದು ಒಂದು ಒಳ್ಳೆ ಒಳ್ಳೆ ಕಂಪ್ನಿ ಕೊಡಬೇಕು, ಒಂದು ಬಜೆಟೆಡ್ ಕಂಪ್ನಿ ಕೊಡಬೇಕು, ಇಲ್ಲ ಅಕ್ಕಪಕ್ಕದಲ್ಲಿ ಈಸಿ ರೀಚ್ ಔಟ್ ಕಂಪ್ನಿ ಕೊಡಬೇಕು ಅಂತಂದ್ರೆ RCC ಕೊಡಬೇಕು, RCC ಕೊಡ್ಬೋದು. ಸೊ ಕಮಿಟ್ಮೆಂಟ್ ಬೇಕು, ಮನೆ ಹಿಡಿದ್ಮೇಲೆ ಅದನ್ನ ಮುಗಿಸ್ಕೊಡ್ಬೇಕು. 1 ರೂಪಾಯಿ ಲಾಭ ಆಗಲಿ, 1 ರೂಪಾಯಿ ಲಾಸ್ ಆಗಲಿ, ನಡೆಸ್ಕೊಡ್ಬೇಕು ಅಲ್ವಾ? ಸೊ ನಿಮ್ಮ ಕನಸಿನ ಮನೆ ನನಸಾಗಬೇಕು, ಅದು ಕೂಡ ವಿತ್ ಆಫರ್, ಆಶಾಡ್ ಆಫರ್ ಜೊತೆ ಅಂತಂತಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಬರ್ತದೆ, RCC ಒಂದ್ಸತಿ ಮಾತಾಡಿ. ಸರ್ ಇರ್ತಾರೆ, ಇಲ್ಲಿ ಸ್ಟಾಫ್ಗಳಿರ್ತಾರೆ, ಅವ್ರ ಜೊತೆ ಮಾತಾಡಿಕೊಂಡು ತಿಳ್ಕೊಂಡ್ರೆ ನಿಮಗೆ ಅನ್ಸುತ್ತೆ ಯಾವ್ದು ಬೆಸ್ಟ್ ಅಂತ. ನೀವೇ ಹೇಳಿ, ನಾವು ಬಿಡ್ಬೇಕಾಗಿಲ್ಲ, ನೀವೇ ಹೇಳಿ, ನೀವೇ ಇದು ಮಾಡಿ, ಆ್ಯಂಡ್ ಆಫರನ್ನು ಬಿಟ್ಕೊಡ್ಬಿಡಿ ವೀಕ್ಷಕರೇ. ಸರ್, ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಆಫರನ್ನು ಇಂಟ್ರೊಡ್ಯೂಸ್ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.